ಲವ್ ಮೊಕ್ಟೆಲ್ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಲಿಲ್ಲ ಅಂದರೂ ಒ ಟಿ ಟಿಯಲ್ಲೇ ನೋಡೇ ಇಷ್ಟಪಟ್ಟಿದ್ವಿ ಆವಾಗ ಈ ಸಿನಿಮಾ ದೊಡ್ಡ ಸಕ್ಸಸ್ಸನ್ನೇ ಕಾಣ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದರೆ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಈ ಫಿಲ್ಮೇ ಉದಾಹರಣೆ ಈ ಫಿಲ್ಮ್ ಬಿಗ್ ಹಿಟ್ ಆದಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಇದರ ಸೀಕ್ವೆಲ್ ಕೂಡ ಮಾಡ್ತೀವಿ ಅಂತ ಹೇಳಿದರು ಅವರು ಹೇಳಿದ ಹಾಗೆ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ನ ನಿನ್ನೆ ತಾನೇ ರಿಲೀಸ್ ಮಾಡಿದ್ದಾರೆ ಸೊ ಬನ್ನಿ ಹಾಗಿದ್ರೆ ಲವ್ ಮೊಕ್ಟೆಲ್ ಟು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಹೇಗಿದೆ ಅಂತ ನೋಡೋಣ ಎಸ್ ನೀವು ನೋಡ್ತಾ ಇದ್ದೀರಲ್ಲ ಇದೇ ಲವ್ ಮೊಕ್ಟೆಲ್ ಟು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಇದರಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಗಡ್ಡ ಬಿಟ್ಟು ಒಳ್ಳೆ ದೇವದಾಸ್ ಥರ ಕಾಣ್ತಾ ಇದ್ದಾರೆ ಇದಿನ್ನು ಚಿತ್ರದ ಫಸ್ಟ್ ಲುಕ್ ಸೊ ಹಾಗಿದ್ರೆ ಕಾದ್ ನೋಡೋಣ ಲವ್ ಮೊಕ್ಟೆಲ್ ಟೂ ಕೂಡ ಪಾರ್ಟ್ ಥರ ಬಿಗ್ ಹಿಟ್ ಆಗುತ್ತಾ ಅಂತ ಇನ್ನು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನೋಡೋದಾದರೆ ಬೆಂಗಳೂರು ಅಂಡರ್ವರ್ಲ್ಡ್ ಡಾನ್ ಜೈರಾಜ್ ಬಯೋಪಿಕ್ ಆಗ್ತಾ ಇದ್ದು ಅದರಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಜೈರಾಜ್ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ನಿನ್ನೆ ಆ ಚಿತ್ರದ ಟೈಟಲ್ನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ರಿವೀಲ್ ಮಾಡಿದ್ದಾರೆ ಚಿತ್ರದ ಟೈಟಲ್ ಬಂದು ಹೆಡ್ ಬುಷ್ ಅಂತ ಈ ಚಿತ್ರ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಗ್ಲೀಷ್ ಸೇರಿ ಒಟ್ಟು ಆರು ಭಾಷೆಗಳಲ್ಲಿ ರೆಡಿ ಆಗ್ತಿದೆ ಈ ಚಿತ್ರದ ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಅಗ್ನಿಶ್ರೀಧರ್ ಅವರು ಬರೀತಾ ಇದ್ದು ಅಶು ಬೇದ್ರ ಅವರು ನಿರ್ಮಾಣ ಮಾಡ್ತಿದ್ದಾರೆ ಹಾಗೆ ಈ ಚಿತ್ರವು ಕೂಡ ಎರಡು ಭಾಗಗಳಲ್ಲಿ ರೆಡಿ ಆಗ್ತಿದೆ ಅವರು ಟೈಟಲ್ ಕಾರ್ಡ್ನಲ್ಲೇ ಹೇಳಿರುವ ಹಾಗೆ ದ ರೈಸ್ ಆ್ಯಂಡ್ ರೈಸ್ ಆಫ್ ಬೆಂಗಳೂರು ಅಂಡರ್ ವರ್ಲ್ಡ್ ಅಂದರೆ ಈ ಚಿತ್ರದಲ್ಲಿ ಅವರು ಬೆಂಗಳೂರು ಅಂಡರ್ವರ್ಲ್ಡ್ ಹೇಗಿದೆ ಅಂತ ತೋರಿಸೋಕ್ಕೆ ಹೊರಟಿದ್ದಾರೆ ಸೊ ಹಾಗಿದ್ರೆ ಕಾದ್ ನೋಡೋಣ ನಮ್ಮ ಡಾಲಿ ಧನಂಜಿಯವರು ಈ ಚಿತ್ರದಲ್ಲಿ ಯಾವ ಥರ ಕಾಣಿಸ್ಕೊಳ್ತಾರೆ ಅಂತ ಇದಿಷ್ಟು ಇವತ್ತಿನ ಅಪ್ಡೇಟ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ